ಕೇಂದ್ರ ಸರ್ಕಾರ ಬಡವರಿಗೆ ಅಂದರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಭಾರಿ ಕೊಡುಗೆಯನ್ನ ನೀಡಿದ್ದಾರೆ. ಭಾರತದಲ್ಲಿ ಈಗ 21 ದಿನಗಳ ಕಾಲ ಲಾಕ್ಡೌನ್ ಜಾರಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ದಿನಗೂಲಿ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಜೀವನ ಸಾಗಿಸುವುದೇ ತುಂಬಾ ದೊಡ್ಡ ತೊಂದರೆಯಾಗಿದೆ. ಮನೆಯಲ್ಲಿ ಅಡುಗೆ ಮಾಡಲು ಗ್ಯಾಸ್ ಸಿಲಿಂಡರ್ ಬೇಕೇ ಬೇಕು. ಹಾಗಾಗಿ ಮೋದಿ ಅವರು ಬಡವರಿಗೆ ಅಂದರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಭಾರಿ ಸಿಹಿ ಸುದ್ದಿಯನ್ನೇ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಉಜ್ವಲ್ ಯೋಜನೆ ಅಡಿ ಬಿಪಿಎಲ್ ಕಾರ್ಡ್ ಇದ್ದವರಿಗೆ 3 ತಿಂಗಳ ಕಾಲ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ವಿತರಣೆಯನ್ನ ಮಾಡುತ್ತಿದ್ದಾರೆ. ಹಾಗಾಗಿ ಈ ಯೋಜನೆಯ ಮೂಲಕ ಯಾವ ರೀತಿಯಾಗಿ ನೀವು ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನ ತುಂಬಿಸಿಕೊಳ್ಳಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಅನ್ನ ಹೇಗೆ ಪಡೆದುಕೊಳ್ಳಬೇಕು ಎಂದರೆ OMC ಸಾಫ್ಟ್ವೇರ್ ಬಳಸಿ ಸಿಲಿಂಡರ್ ಬುಕ್ ಮಾಡಬಹುದು. ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ನೀವು ಇಷ್ಟು ದಿನಗಳಿಂದ ಬುಕ್ ಮಾಡಿ ಗ್ಯಾಸ್ ಸಿಲಿಂಡರ್ ಅನ್ನ ಪಡೆಯುತ್ತಿದ್ದೀರೋ ಅದೇ ರೀತಿಯಾಗಿ ಬುಕ್ ಮಾಡಿ ಅಂದರೆ ಮೊದಲಿನಂತೆಯೇ ಗ್ಯಾಸ್ ಸಿಲಿಂಡರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಲಿಂಕ್ ಇರಬೇಕು. ಲಿಂಕ್ ಆಗಿರುವ ನಂಬರಿಂದ SMS ಮಾಡಿ ಬುಕ್ ಮಾಡಿ LPG ಗ್ಯಾಸ್ ಅನ್ನ ಪಡೆಯಬಹುದು. ನೀವು ಬುಕ್ ಮಾಡಿದ ನಂತರ 7 ದಿನಗಳವರೆಗೆ LPG ಗ್ಯಾಸ್ ಪಡೆಯಲು ಕಾಲಾವಕಾಶ ನಿಮಗಿರುತ್ತದೆ. ಗ್ರಾಹಕರಿಗೆ ಅಂದರೆ ನೀವು ಸಿಲಿಂಡರ್ ಸ್ವೀಕರಿಸಿದ ಕೂಡಲೇ ಗ್ಯಾಸ್ ಸಿಲಿಂಡರ್ ವಿತರಕರಿಗೆ ಒಂದು ಮೆಸೇಜ್ ತಲುಪುತ್ತದೆ. ಮುಖ್ಯವಾಗಿ ವಿಷಯವನ್ನ ತಿಳಿದುಕೊಳ್ಳಿ, ನೀವು ಗ್ಯಾಸ್ ಏಜೆನ್ಸಿಯವರ ಹತ್ತಿರ ಸಿಲಿಂಡರ್ ಬುಕ್ ಮಾಡಿ ಅದನ್ನ ಪಡೆಯುವಾಗ ನೀವು ಗ್ಯಾಸ್ ಸಿಲಿಂಡರ್ ಹಣವನ್ನ ವಿತರಕರಿಗೆ ನೀಡಬೇಕು. ಹಾಗಾದ್ರೆ ಹೇಗೆ ನಿಮ್ಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅಂತೀರಾ? ಅದನ್ನ ಹೇಳ್ತೀವಿ ಕೇಳಿ. ನೀವು ಗ್ಯಾಸ್ ಸಿಲಿಂಡರ್ ಪಡೆಯುವಾಗ ಅದರ ಹಣವನ್ನ ನೀವು ವಿತರಕರಿಗೆ ಪಾವತಿ ಮಾಡಬೇಕು. ಹಾಗಾದ್ರೆ ನೀವು ಪಾವತಿ ಮಾಡಿದ ಹಣ ಯಾವ ರೀತಿಯಾಗಿ ನಿಮ್ಗೆ ಮರಳಿ ಬರುತ್ತೆ ಅಂದ್ರೆ, 15 ದಿನಗಳ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅವರು ಮರುಪಾವತಿ ಮಾಡುತ್ತಾರೆ. ನಿಮ್ಮ ಹಣ ನಿಮಗೆ ವಾಪಸ್ ಬರುತ್ತದೆ. ಇದು ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಆಗುತ್ತೆ ಅಂದ್ರೆ, ನೀವು ಗ್ಯಾಸ್ ಸಿಲಿಂಡರ್ ಪಡೆಯುವಾಗ ಗ್ಯಾಸ್ ಸಿಲಿಂಡರ್ನ ಬೆಲೆಯ ಹಣವನ್ನೇ ನೀವು ಅವರಿಗೆ ನೀಡುತ್ತೀರಾ. ಅವರು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡ್ತಾರೆ. ಅದಾದ ನಂತರ ನೀವು ಎಷ್ಟು ಹಣವನ್ನ ನೀಡಿದ್ದೀರೋ ಸರ್ಕಾರ ತಮ್ಮ ಹಣವನ್ನ ನಿಮ್ಮ ಖಾತೆಗೆ ಅಂದರೆ ಬ್ಯಾಂಕ್ ಖಾತೆಗೆ ಹಾಕುತ್ತಾರೆ. ಅಂದರೆ ನೀವು ಎಷ್ಟು ಹಣವನ್ನ ಪಾವತಿ ಮಾಡಿದ್ದೀರೋ ಅಷ್ಟು ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕುತ್ತಾರೆ. ಈ ರೀತಿಯಾಗಿ 3 ತಿಂಗಳುಗಳ ಕಾಲ ನಿಮಗೆ ಉಚಿತವಾಗಿ LPG ಗ್ಯಾಸ್ ಸಿಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ.